ಎಲ್ಲರಿಗೂ ನಮಸ್ಕಾರ ನಾನು ನಯನ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇಂದು ನಿನ್ನೆದಲ್ಲ ಶತಮಾನಗಳಿಂದ ಇದು ನಡೆದುಕೊಂಡು ಬರ್ತಾ ಇದೆ ಕಾಡು ಹೋಗಿ ನಾಡಾಗ್ತಾ ಇದ್ದಂತೆ ಈ ಸಂಘರ್ಷವು ಜಾಸ್ತಿಯಾಗಿದೆ ಮಲೆನಾಡು ಅರೆ ಮಲೆನಾಡು ಭಾಗದಲ್ಲಿ ಸಂಘರ್ಷ ತಾರಕಕ್ಕೇರಿ ಒಂದೇ ಕಾಡು ಪ್ರಾಣಿಗಳು ಬಲಿಯಾಗ್ತಾ ಇದ್ದಾವೆ ಇಲ್ಲ ಮನುಷ್ಯ ಬಲಿಯಾಗ್ತಾ ಇದ್ದಾನೆ ಎರಡು ದಿನದ ಹಿಂದೆ ಭೀಮಾ ಅನ್ನುವಂತ ಕಾಡಾನೆ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ತೆರಳಿದ್ದ ವೆಂಕಟೇಶ್ ಅವರ ಮೇಲೆ ದಾಳಿ ಮಾಡಿ ವೆಂಕಟೇಶ್ ಮೃತಪಟ್ಟಿರುವ ಘಟನೆ ಇನ್ನೂ ಕೂಡ ಮಾಸಿಲ್ಲ ಇಂಥ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ ಹಾಗಾದ್ರೆ ಈ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ ಪರಿಹಾರನೇ ಇಲ್ವಾ ಇದಕ್ಕೆ ಕಾರಣ ಏನು ಸರ್ಕಾರದ ಯೋಜನೆಗೆ ಇದರಿಂದ ಎಷ್ಟು ಜನ ಹಾಗೂ ಎಷ್ಟು ಪ್ರಾಣಿಗಳು ಜೀವ ಕಳೆದುಕೊಂಡಿದ್ದಾವೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತೀವಿ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ಳತಾ ಇದ್ದಾವೆ ಇದಕ್ಕೆ ತಾಜಾ ಉದಾಹರಣೆ ಅರಣ್ಯ ಇಲಾಖೆ ಸಿಬ್ಬಂದಿ ವೆಂಕಟೇಶ್ ಅವರ ಸಾವು ಹಾಸನದ ಆಲೂರು ಬಳಿ ಕಾಡಿನಲ್ಲಿರುವ ಕಾಡಾನೆ ಭೀಮಾ ಗಾಯಗೊಂಡಿದ್ದರಿಂದ ಅದಕ್ಕೆ ಅರವಳಿಕೆ ಮದ್ದು ನೀಡಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಹೋಗಿದ್ರು ಇವರು ಕರ್ನಾಟಕದ ಶಾರ್ಪ್ ಶೂಟರ್ ಹಲವಾರು ಆನೆಗಳಿಗೆ ಅರವಳಿಕೆ ಮದ್ದು ನೀಡಿರೋ ಅನುಭವವಿದೆ ಆದರೆ ಈ ಬಾರಿ ಭೀಮಾ ಆನೆಗೆ ಅರವಳಿಕೆ ನೀಡುವಲ್ಲಿ ಆದ ಎಡವಟ್ಟಿನಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಸ್ ಅರವಳಿಕೆ ನೀಡಿದ ಬಳಿಕ ಭೀಮಾ ಕಾಡಾನೆ ವೆಂಕಟೇಶ್ ಮೇಲೆ ಭೀಕರವಾಗಿ ದಾಳಿ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ ತೀವ್ರವಾಗಿ ಗಾಯಗೊಂಡಿದ್ದ ವೆಂಕಟೇಶ್ ಅವರನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು ಪ್ರಾಣ ಉಳಿಸೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಶಿವಮೊಗ್ಗ ಗ್ರಾಮಾಂತರದ ಸಮೀಪ ಇತ್ತೀಚೆಗೆ ಚಿರತೆ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ರು ನಂತರ ಅರಣ್ಯ ಇಲಾಖೆಯವರು ಬೋನಿಟ್ಟು ಚಿರತೆಯನ್ನ ಸೆರೆ ಹಿಡಿದಿದ್ರು ಇನ್ನು ಇತ್ತೀಚೆಗೆ ಭದ್ರಾವತಿಯ ಸಮೀಪ ಚಿರತೆಯೊಂದು ಉರುಳಿಗೆ ಸಿಲುಕಿ ಮೃತಪಟ್ಟಿದ್ದಂತ ಘಟನೆ ಕೂಡ ನಡೆದಿದೆ ಇಲ್ಲಿ ಅರಣ್ಯ ಇಲಾಖೆಯವರು ಬೋನ್ ಅನ್ನು ಇಟ್ಟಿರಲಿಲ್ಲ ಅಥವಾ ಉರುಳನ್ನು ಕೂಡ ಇಟ್ಟಿರಲಿಲ್ಲ ಆದರೆ ಯಾರೋ ಇಟ್ಟಿರೋ ಉರುಳಿಗೆ ಬಿದ್ದು ಚಿರತೆ ಸಾವನ್ನಪ್ಪಿತು ಇನ್ನು ಸೋಮೇಶ್ವರ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಆಗುಂಬೆಯಲ್ಲೂ ಆಗಾಗ ಒಂಟಿ ಸಲಗ ಪ್ರತ್ಯಕ್ಷವಾಗ್ತಾನೆ ಇರುತ್ತೆ ಇದು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸ್ತಾ ಇರೋದಂತೂ ನಿಜ ಇನ್ನು ಭದ್ರಾ ಅಭಯಾರಣ್ಯದ ಭಾಗದಲ್ಲೂ ಕಾಡು ಆನೆ ಚಿರತೆ ಹಾವಳಿ ಜಾಸ್ತಿಯಾಗಿದೆ ಆಗಾಗ ಈ ಪ್ರಾಣಿಗಳು ಕಾಣಿಸಿಕೊಳ್ತಾ ಇರೋದು ಜನಸಾಮಾನ್ಯರ ಭಯಕ್ಕೆ ಕಾರಣವಾಗಿದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಒಳಗೊಂಡಿರುವ ಸಮೃದ್ಧ ಅರಣ್ಯ ಸಂಪತ್ತು ಹೊಂದಿರುವ ಕಾಫಿನಾಡಿನಲ್ಲೂ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ನಿರಂತರವಾಗಿ ಮುಂದುವರೆದಿದೆ ಇನ್ನು ಗದ್ದೆ ತೋಟಗಳಿಗೆ ಲಗ್ಗೆ ಇಡ್ತಾ ಇರುವ ಕಾಡಾನೆಗಳು ಹಂದಿಗಳು ಬೆಳೆ ಹಾನಿ ಮಾಡಿ ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದ್ದಾವೆ ಹೆಚ್ಚಾಗಿ ಆಯನೂರು ರಿಪ್ಪನ್ಪೇಟೆ ಸಮೀಪ ಈ ಕಾಡಾನೆ ದಾಳಿ ಜಾಸ್ತಿಯಾಗಿದೆ ಕಳೆದ ಒಂದು ವರ್ಷದಿಂದ ವಿಪರೀತ ಉಪಟಳವನ್ನ ಕಾಡಾನೆಗಳು ಕೊಡ್ತಾ ಇದ್ದಾವೆ ಇದಕ್ಕೆಲ್ಲ ಪ್ರಮುಖ ಕಾರಣ ಕಾಡು ನಾಡಾಗಿರುವಂತದ್ದು ಎಸ್ ಕಾಡಿನಂಚಿನಲ್ಲಿ ಇರುವವರಿಗೆ ಈ ತೊಂದರೆ ಹೆಚ್ಚಾಗಿ ಬಾಧಿಸ್ತಾ ಇದೆ ಆಹಾರ ಅರಸಿ ಬರುವಂತಹ ಕಾಡು ಪ್ರಾಣಿಗಳು ಇಲ್ಲಿ ಇರುವ ಮನುಷ್ಯನ ನಡುವೆ ಸಂಘರ್ಷಕ್ಕೆ ಇಳಿತಾ ಇದ್ದಾವೆ ಹುಲಿ ಇರಬಹುದು ಚಿರತೆ ಕಾಡಾನೆಯಾಗಿದ್ರೂ ಸರಿ ಒಂದ್ ಬಾರಿ ಭೇಟಿ ಕೊಟ್ಟ ಸ್ಥಳಕ್ಕೆ ಪದೇ ಪದೇ ಬರೋದು ಕಾಮನ್ ಆಗಿದೆ ತಾವು ಒಮ್ಮೆ ಓಡಾಡಿದ ಜಾಗಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಹಿಂದೆ ಏನಾದರೂ ಅದು ಆನೆ ಕಾರ್ಡರ್ ಆಗಿದ್ರೆ ಆನೆಗಳು ಅಲ್ಲಿಗೆ ಆಗಾಗ ಸವಾರಿ ಮಾಡ್ತಾನೆ ಇರ್ತವೆ ಈಗ ಕಾಡು ಕಡಿದು ನಾಡು ಆಗಿರೋದ್ರಿಂದ ಕಾಡಾನೆಗಳು ಮತ್ತೆ ಮತ್ತೆ ಆ ಮಾರ್ಗವನ್ನ ಮರಿದೆ ಅದೇ ಮಾರ್ಗದಲ್ಲಿ ಸಂಚರಿಸ್ತಾನೆ ಇರ್ತವೆ ಹಾಗಾಗಿ ಇಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ 2008 ರಿಂದ ಇಲ್ಲಿವರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಕಾಡಾನೆ ದಾಳಿಗೆ 9 ಜನ ಬಲಿಯಾಗಿದ್ದಾರೆ ಬಹುತೇಕವಾಗಿ ಕಾಡಿನಲ್ಲಿ ಸಂಚರಿಸುವ ವೇಳೆ ಅಥವಾ ಜಮೀನು ತೋಟಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆನೆ ದಾಳಿ ನಡೆಸಿ ಬಲಿ ಪಡೆದಿವೆ 2008 ರಲ್ಲಿ ಅಯ್ಯನಕೆರೆ ಸಮೀಪ ಇಬ್ಬರ ಮೇಲೆ ಆನೆ ದಾಳಿ ನಡೆಸಿದ್ದು ಇಬ್ಬರು ಮೃತಪಟ್ಟಿದ್ರು 2017 ರಲ್ಲಿ ಮಲ್ಲೇನಹಳ್ಳಿಯಲ್ಲಿ ಒಬ್ಬ ವೃದ್ಧ ಭಕ್ತರಹಳ್ಳಿ ಸಮೀಪ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ರು 2020 ರಲ್ಲಿ ಮಸಗಲಿ ಸಮೀಪ ದನಗಾಹಿ ಮೇಲೆ ಆನೆ ದಾಳಿ ಮಾಡಿತು 2021 ರಲ್ಲಿ ಆಲ್ದೂರು ಸಮೀಪ ಅರಣ್ಯ ರಕ್ಷಕ ಪುಟ್ಟರಾಜು ಆನೆ ದಾಳಿಗೆ ಬಲಿಯಾಗಿ ಪ್ರಾಣವನ್ನ ಕಳೆದುಕೊಂಡಿದ್ರು ಇನ್ನು 2022 ರಲ್ಲಿ ಮೂಡಿಗೆರೆ ತಾಲೂಕಿನ ಊರು ಬಗೆಯಲ್ಲಿ ಅರ್ಜುನ್ ಎಂಬ ವ್ಯಕ್ತಿ ಹಾಗೂ ಹುಲ್ಲೇಮನೆ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಆನೆ ದಾಳಿಗೆ ಬಲಿಯಾಗಿದ್ರು 2022 ರ ಡಿಸೆಂಬರ್ 29 ರಂದು ಕಳಸ ತಾಲೂಕಿನ ತೋಟದೂರು ಸಮೀಪ ಕಾಡುಕೋಣ ದಾಳಿಗೆ ಸೋಮಶೇಖರ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಇತ್ತೀಚೆಗೆ ಚನ್ನಗಿರಿ ಸಮೀಪ ಉಬ್ರಾಣಿಯಲ್ಲಿ ವೈದ್ಯ ಡಾಕ್ಟರ್ ವಿನಯ್ ಅವರ ಮೇಲೆ ಕಾಡಾನೆ ದಾಳಿ ಮಾಡಿತು ಡಾಕ್ಟರ್ ವಿನಯ್ ಅವರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಇದ್ದ ಏಕೈಕ ವೈಲ್ಡ್ ಲೈಫ್ ವೈದ್ಯರು ಆನೆ ಕಾರ್ಯಾಚರಣೆ ಇರಬಹುದು ಆನೆಗಳ ಆರೋಗ್ಯ ವಿಚಾರ ಬಂದ್ರು ಡಾಕ್ಟರ್ ವಿನಯ್ ಅವರೇ ಹೋಗ್ಬೇಕು ಉಬ್ರಾಣಿ ಕಾಡಿನಲ್ಲಿಯೂ ಕಾಡಾನೆಗೆ ಅರವಳಿಕೆ ನೀಡುವಂತ ಸಂದರ್ಭದಲ್ಲಿ ದಾಳಿ ಮಾಡಿತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡು ಮರಳಿ ಡ್ಯೂಟಿಗೆ ಬಂದಿದ್ದಾರೆ
आने दाड़ी चिरते दाड़ी अंत घटने मलेनाडु भाग मरुकलिस्ताने मनुष्य मात्र अल काडु प्राणी कूड़ा बलियागिद्दावे काडु प्राणी दाड़ी मार्तावे अंत बेलिगे विद्युत हाक्तारे ಇದರಿಂದ ಕಾಡು ಪ್ರಾಣಿಗಳ ಸಾವು ಹೆಚ್ಚಾಗಿ ಸಂಭವಿಸುತ್ತಾ ಇದೆ ಇನ್ನು ಮಲೆನಾಡು ಅರೆಮಲೆನಾಡು ಭಾಗದಲ್ಲಿ ಶಿಕಾರಿಯಿಂದಲೂ ಕಾಡು ಪ್ರಾಣಿಗಳ ಬಲಿ ಜಾಸ್ತಿಯಾಗಿದೆ ಇಲ್ಲಿವರೆಗೆ 2008 ರಿಂದ 2022 ರವರೆಗೆ 17 ಕಾಡಾನೆಗಳು ಮೃತಪಟ್ಟಿವೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಆನೆ ಹಂದಿ ಚಿರತೆ ಪ್ರಾಣಿಗಳು ಬಲಿಯಾಗ್ತಾನೆ ಇದ್ದಾವೆ ಪ್ರತಿ ಬಾರಿ ಸರ್ಕಾರಗಳು ಬಂದಾಗ ಆನೆ ಕಾರಿಡಾರ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ದೊಡ್ಡದಾಗಿ ಭರವಸೆ ಕೊಡ್ತಾರೆ ಆದರೆ ಹೇಳೋದೊಂದು ಮಾಡೋದು ಮತ್ತೊಂದು ಅನ್ನೋ ಹಾಗೆ ಆಗಿದೆ ಕಳೆದ 10 ರಿಂದ 15 ವರ್ಷಗಳಿಂದ ಕಾಡು ಪ್ರಾಣಿ ಮತ್ತು ಮಾನವನ ನಡುವೆ ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದವೆ ಕಾಡಂಚಿನಲ್ಲಿರುವ ಗ್ರಾಮಗಳಲ್ಲಂತೂ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಬಯಲುಸೀಮೆ ಪ್ರದೇಶದಲ್ಲೂ ಚಿರತೆಗಳ ದಾಳಿ ನಿರಂತರವಾಗಿ ನಡೆಯತಾನೆ ಇದೆ ಹಾಗಾದ್ರೆ ಈ ಸಂಘರ್ಷಕ್ಕೆ ಅಂತ್ಯ ಅನ್ನೋದೇ ಇಲ್ವಾ ಅಂತ್ಯ ಅನ್ನೋದಿಲ್ವಾ ಅನ್ನುವಂತ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ ಆದರೆ ಆನೆಗಳಿಗೆ ಶಾಶ್ವತವಾಗಿ ಕುಂಕಿ ಆನೆ ಶಿಬಿರ ತೆರೆದ್ರೆ ಸ್ವಲ್ಪ ಮಟ್ಟಿಗೆ ಆನೆಗಳ ದಾಳಿಯನ್ನ ತಡೆಯಬಹುದು ಉಪಟಳ ಇರೋ ಕಡೆ ಆನೆ ಬೆದರಿಸುವ ಶಿಬಿರವನ್ನ ಸ್ಥಾಪನೆ ಮಾಡಬೇಕು ಬೇಲಿಗೆ ವಿದ್ಯುತ್ ಹಾಯಿಸೋದಕ್ಕೆ ಕಡಿವಾಣ ಹಾಕಬೇಕು ಪುಂಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ನಿಗಾ ಇಡಬೇಕು ನೇತಾಡುವ ಬೇಲಿಯನ್ನ ಹೆಚ್ಚೆಚ್ಚು ಮಾಡಬೇಕು ಇನ್ನು ನೈಸರ್ಗಿಕ ಆನೆ ಕಾರಿಡಾರ್ ಉಳಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಈ ಸಂಘರ್ಷವನ್ನ ತಡೆಯಬಹುದು ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ರೆ ಒಂದಷ್ಟು ಜೀವಗಳಾದರೂ ಉಳಿಬಹುದೇನೋ